ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ನಿಮ್ಮ ಪವರ್ ಟಿವಿಗೆ ಲಭ್ಯವಾಗ್ತಾ ಇದ್ದಾವೆ. ಮತ್ತೋರ್ವ ಆರೋಪಿಯನ್ನ ಈಗಾಗಲೇ ರಾಷ್ಟ್ರೀಯ ತನಿಖಾ ದಳ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ಐಎ ತಂಡ ಬಂಧಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಳ್ಳಾರೆ ನಿವಾಸಿ 40 ವರ್ಷದ ಶಾಹಿದ್ ಬಂಧಿತ ಆರೋಪಿ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಬೆಳ್ಳಾರೆ ಎಸ್ಡಿಪಿಐ ಮುಖಂಡ ಶಫಿ ಬೆಳ್ಳಾರೆ ಹತ್ತಿರದ ಸಂಬಂಧಿ ಶಾಹಿದ್ ಪ್ರವೀಣ್ ಹತ್ಯೆ ಪ್ರಕರಣದಲ್ಲಿ ಶಾಮೀಲಾಗಿರುವ ಶಾಹಿದ್ ಅನ್ನುವ ಶಂಕೆಯ ಮೇರೆಗೆ ಮತ್ತಷ್ಟು ವಿಚಾರಣೆಗೆ ಈಗ ಒಳಪಡಿಸಲಾಗ್ತಾ ಇದೆ. ಎಸ್ಡಿಪಿಐ ಮುಖಂಡ ಶಫಿ ಬೆಳ್ಳಾರಿ ಹತ್ತಿರದ ಸಂಬಂಧಿ ಶಾಹಿದ್ ಮತ್ತೋರ್ವ ಆರೋಪಿಯನ್ನು ಈಗ ಎನ್ಐಎ ತಂಡ ಬಂಧಿಸಿದೆ ಅನ್ನೋ ಮಾಹಿತಿ ಇದೀಗ ತಾನೆ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಬಹಳಷ್ಟು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಆತಂಕ ಪಡಬೇಕಾದಂತ ವಿಚಾರ ಇದಾಗಿತ್ತು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸ್ವೇಚ್ಛೆಯಿಂದ ಹ್ಯಾಕ್ ಬೇಕಾದಾಗ ಯಾರನ್ನ ಬೇಕಾದರೂ ಕೂಡ ನಾವಿಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನುವ ಆ ಒಂದು ದುರ್ವಳತನಕ್ಕೆ ದುಷ್ಟತನಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್, ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಚರ್ಚೆಗೆ ಸುದ್ದಿಗೆ ಸದ್ದಿಗೆ ಗ್ರಾಸವಾಗಿರುವ ಸಂದರ್ಭದಲ್ಲಿ ಮತ್ತೋರ್ವ ಆರೋಪಿಯ ಈ ಬಂಧನದಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯ ಆಗಿದ್ದಾವ? ಆಗಿದ್ರೆ ಯಾವೆಲ್ಲ ಸುಳಿವುಗಳು ಸಿಗ್ತಾ ಇದ್ದಾವೆ? ಏನೆಲ್ಲ ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಕುಡಿಗೋ ಹೇಳ ರಾಘವ್. ಪ್ರಮುಖವಾಗಿ ಇತ್ತೀಚೆಗೆ ಒಂದು ವಾರದ ಹಿಂದೆ ಈ ಎಸ್ಟಿಪಿ ಮುಖಂಡರಾದ ಶಾಫಿ ಬೆಳ್ಳಾರೆ ಮತ್ತು ಆತನ ಸಹೋದರ ಇಕ್ಬಾಲ್ ಬೆಳ್ಳಾರೆ ಇಬ್ಬರನ್ನು ಅರೆಸ್ಟ್ ಮಾಡಿದ್ರು. ಹೌದು, ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿವೆ. ಅದರಂತೆ ಈಗ ಮತ್ತೊಬ್ಬ ಆರೋಪಿಯನ್ನು ಈಗ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ. ಈ ಶಾಹಿದ್ ಬೆಳ್ಳಾರೆ ಎನ್ನುವಾತ ಕೂಡ ಇವರಿಗೆ ನಿಕಟ ಸಂಬಂಧಿ. ಅಂದ್ರೆ ಶಾಫಿ ಬೆಳ್ಳಾರೆ ಮತ್ತು ಇಕ್ಬಾಲ್ ಬೆಳ್ಳಾರೆ ಆ ಸೋದರರಿಗೆ ನಿಕಟ ಸಂಬಂಧಿ ಆಗಿದ್ದಾನೆ. ಮತ್ತೆ ಅದರ ಜೊತೆಗೆ ಇನ್ನೊಬ್ಬ ಜಾಬೀರ್ ಅರಿಯಡ್ಕ ಅಂತ ಇನ್ನೊಬ್ಬ, ಆತ ಕೂಡ ಪುತ್ತೂರು ವಲಯದ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಈ ಮುಂಚೆ ಏನಾದ್ರೂ ಪೊಲೀಸರಿಗೆ ಬೇಕಾದಂತವರ ಇವರು ಗಿರಿಧರ್? ಇಲ್ಲ, ಈಗಾಗ್ಲೇ ಈಗ ಅರೆಸ್ಟ್ ಆಗಿದ್ದವರು ಒಟ್ಟು 13 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಮಂದಿ ಮಾತ್ರ ಈ ಕ್ರಿಮಿನಲ್ ಹಿನ್ನೆಲೆ ಇದ್ದವರು ಇದ್ರು. ಉಳಿದವರೆಲ್ಲ PFI ಮತ್ತು ಎಸ್ಟಿಪಿಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು, ಮತ್ತೆ ಉಳಿದಂತೆ ಯಾವುದೇ ಪ್ರಕರಣಗಳಲ್ಲಿ ಅವರು ಇನ್ವಾಲ್ವ್ ಆಗಿರಲಿಲ್ಲ. ಇಂತಹ ಪ್ರಮುಖ ಕೊಲೆ ಪ್ರಕರಣದಲ್ಲಿ ಇದೇ ಮೊದಲ ಬಾರಿಗೆ ಅವರೀಗ ಶಾಮೀಲ್ ಆಗಿದ್ದಾರೆ. ಅವರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಬೆಳವಣಿಗೆಯನ್ನು ನೋಡಿದ್ರೆ ಈಗ PFI ಸಂಘಟನೆಯನ್ನು ನಿಷೇಧ ಮಾಡಿದ್ದಾರೆ, ದೇಶಾದ್ಯಂತ ನಿಷೇಧ ಆಗಿರುವಂತದ್ದು. ಅದರ ಜೊತೆಗೇನೆ ಈಗ PFI ಮತ್ತು ಎಸ್ಟಿಪಿಐ ಅಲ್ಲಿ ಗುರುತಿಸಿಕೊಂಡವರು ಮತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಟ್ಟು ಬೆಳವಣಿಗೆ ರಾಜ್ಯದಲ್ಲಿ ದೊಡ್ಡ ಸಂಚಲನಕ್ಕೂ ಕಾರಣವಾಗಿದೆ. ಓಕೆ, ಈ ವಿಚಾರಣೆ ಬಹಳಷ್ಟು ಚುರುಕುತನ ಪಡೆದಿದೆ ಅಂತ ಅಂದ್ಕೊಳ್ಳೋಣ. ಥ್ಯಾಂಕ್ ಯು ಗಿರಿಧರ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.